ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ದೇಶದ ರೈತರಿಗೆ ಸಿಹಿ ಸುದ್ದಿ. ನಾಳೆ 12:30ಕ್ಕೆ ನಿಮ್ಮ ಬ್ಯಾಂಕ್ ಖಾತೆಯನ್ನು ಪರಿಶೀಲಿಸಿ. ಕೃಷಿಯಲ್ಲಿ ಭಾರತೀಯ ರೈತರನ್ನು ಉತ್ತೇಜಿಸಲು ಮತ್ತು ಅವರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಜಾರಿಗೆ ತಂದರು. ಈ ಯೋಜನೆಯಿಂದ ಕೋಟಿಗಟ್ಟಲೆ ರೈತರು ಆರ್ಥಿಕ ನೆರವು ಪಡೆಯುತ್ತಿದ್ದಾರೆ. ಹೀಗಾಗಿ ಪ್ರತಿ ವರ್ಷ ಭಾರತದ ಎಲ್ಲ ರೈತರ ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗುತ್ತಿದೆ. 16ನೇ ಕಂತನ್ನು ಫೆಬ್ರವರಿ 28, 2024 ಠೇವಣಿ ಮಾಡಲಾಗಿದೆ. ಅದರ ಪ್ರಕಾರ 17ನೇ ಕಂತಿನ ಮೊತ್ತವನ್ನು ಈ ತಿಂಗಳು ವರ್ಗಾಯಿಸಲಾಗುವುದು ಎಂದು ಕೇಂದ್ರ ಸರ್ಕಾರ ಭರವಸೆ ನೀಡಿತು. ಆದ್ದರಿಂದ ಯಾವ ರಾಜ್ಯದ ರೈತರನ್ನು ವರ್ಗಾಯಿಸಲಾಗಿದೆ, ಅದನ್ನು ಹೇಗೆ ಪರಿಶೀಲಿಸುವುದು ಎಂಬುದರ ಸಂಕ್ಷಿಪ್ತ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಹಲವು ವರ್ಷಗಳ ಹಿಂದೆ ರೈತರ ಅಭಿವೃದ್ಧಿಗಾಗಿ ಈ ಯೋಜನೆಯನ್ನು ಜಾರಿಗೆ ತಂದರು ಮತ್ತು ಪ್ರತಿ ವರ್ಷ ಸರ್ಕಾರವು ರೈತರಿಗೆ ಕೃಷಿಯಲ್ಲಿ ಪ್ರೋತ್ಸಾಹಿಸಲು ಮತ್ತು ಅವರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಆರ್ಥಿಕ ನೆರವು ನೀಡುತ್ತದೆ. ಈ ಯೋಜನೆಯಡಿ ಕೋಟ್ಯಾಂತರ ರೈತರಿಗೆ 3 ಕಂತುಗಳಲ್ಲಿ ತಲಾ 6,000 ರೂಪಾಯಿ ಬರುತ್ತದೆ. 2,000 ವರ್ಷದಲ್ಲಿ 3 ಬಾರಿ. ವರ್ಷದಲ್ಲಿ 3 ಬಾರಿ ರೈತರ ಖಾತೆಗೆ 2,000 ರೂಪಾಯಿ. ಕಳೆದ ಫೆಬ್ರವರಿಯಲ್ಲಿ ಈ ಯೋಜನೆಗೆ ಅರ್ಜಿ ಸಲ್ಲಿಸಿದ ಫಲಾನುಭವಿಗಳಿಗೆ ನರೇಂದ್ರ ಮೋದಿಯವರೇ 2,000 ರೂಪಾಯಿ ಠೇವಣಿ ಇಟ್ಟಿದ್ದರು. ಅದರಂತೆ ಚುನಾವಣೆಗೂ ಮುನ್ನ ಮುಂದಿನ ಕಂತಿನ ಹಣ ಹಾಕುವ ಭರವಸೆ ನೀಡಲಾಗಿತ್ತು. ಅದರಂತೆ ಕೇಂದ್ರ ಸರ್ಕಾರ 17ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದು ರೈತರು ತಮ್ಮ ಖಾತೆಗೆ ಹಣ ಜಮೆ ಆಗಿದೆಯೇ ಎಂಬುದನ್ನು ಪರಿಶೀಲಿಸಿಕೊಳ್ಳಬಹುದು ಎಂದು ನಾಳೆ 12:30ರೊಳಗೆ ಹಣ ಜಮೆಯಾಗಲಿದೆ. ಹಣ ಜಮೆಯಾಗಿದೆಯೇ ಕೆಳಗಿನಂತೆ ಪರಿಶೀಲಿಸಿ. ಅಂತರ್ಜಾಲದಲ್ಲಿ ಲಭ್ಯವಿರುವ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಅಧಿಕೃತ ವೆಬ್ಸೈಟ್ https://pmkisan.gov.in ಭೇಟಿ ನೀಡಿ. ಬಲಭಾಗದಲ್ಲಿ ಲಭ್ಯವಿರುವ ವೀಕ್ಷಿಸಿ ಸ್ಥಿತಿ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ನಂತರ ಅಪ್ಲಿಕೇಶನ್ ಸಂಖ್ಯೆ, ಆಧಾರ್ ಸಂಖ್ಯೆ, ಖಾತೆ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆಯಂತಹ ನಿಮ್ಮ ವೈಯಕ್ತಿಕ ವಿವರಗಳನ್ನು ನಮೂದಿಸಿ. ಅದರ ನಂತರ ನಿಮ್ಮ ಖಾತೆಗೆ ಹಣವನ್ನು ವರ್ಗಾಯಿಸಲಾಗಿದೆ ಎಂದು ತಿಳಿಯಲು ಸಲ್ಲಿಸಿ ಮತ್ತು ಸ್ಥಿತಿಯನ್ನು ವೀಕ್ಷಿಸಿ. ರೈತರ ಸ್ಥಿತಿ ಮತ್ತು ಪಾವತಿ ಸ್ಥಿತಿ ಎರಡನ್ನೂ ಒಂದೇ ಪುಟದಲ್ಲಿ ತೋರಿಸಲಾಗಿದೆ. ದುಡಿಯುತ್ತಿರುವ ಯಾವುದೇ ವ್ಯಕ್ತಿ ತನ್ನ ಬಳಿ ಸ್ವಲ್ಪವಾದರೂ ಜಮೀನು ಅಥವಾ ಜಾಗ ಇರಬೇಕು. ತನ್ನದೇ ಆಗಿರುವ ಸ್ವಂತ ಮನೆ ಕಟ್ಟಿಸಬೇಕು ಎಂದು ಬಯಸುವುದು ಸಹಜ. ಅದೇ ಕಾರಣಕ್ಕೆ ಸಾಲ ಮಾಡಿದರೂ ಸರಿ ಸ್ವಂತ ಮನೆ ಖರೀದಿ ಮಾಡುತ್ತಾರೆ. ಇನ್ನು ಸೈಟು, ಮನೆ, ಜಮೀನು ಯಾವುದನ್ನೇ ಖರೀದಿ ಮಾಡಿದರೂ ಅದು ಒಂದು ಪ್ರಮುಖ ಆಸ್ತಿಯಾಗಿ ನಿಮ್ಮ ಬಳಿ ಉಳಿದುಕೊಳ್ಳುತ್ತದೆ. ಅದರಲ್ಲೂ ಕೆಲವು ಪ್ರಮುಖ ಜಾಗದಲ್ಲಿ ನೀವು ಜಾಗ ಖರೀದಿ ಮಾಡಿದರೆ ಅದರ ವ್ಯಾಲ್ಯೂ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಹೋಗುತ್ತದೆ. ನೀವು ಈ ವರ್ಷ ಖರೀದಿ ಮಾಡಿದ ಜಮೀನು ಅಥವಾ ಜಾಗದ ಬೆಲೆ ಮುಂಬರುವ ವರ್ಷಗಳಲ್ಲಿ 3 ಪಟ್ಟು ಜಾಸ್ತಿಯಾಗಿರುತ್ತದೆ. ಆಸ್ತಿ ಖರೀದಿ ಮಾರಾಟದ ನಿಯಮ. ಯಾವುದೇ ರೀತಿಯ ಚರಾಸ್ತಿ ಅಥವಾ ಸ್ಥಿರಾಸ್ತಿ ಖರೀದಿಸುವಾಗ ಹಾಗೂ ಮಾರಾಟ ಮಾಡುವಾಗ ಅದಕ್ಕೆ ಅದರದ್ದೇ ಆದ ನಿಯಮಗಳಿವೆ. ಒಂದು ವೇಳೆ ನೀವು ಈ ನಿಯಮಗಳನ್ನು ಮೀರಿ ಆಸ್ತಿಯನ್ನು ನಿಮ್ಮದಾಗಿಸಿಕೊಳ್ಳಲು ಬಯಸಿದರೆ ಅದರಿಂದ ತೊಂದರೆಯೇ ಹೆಚ್ಚು. ಆಸ್ತಿ ಖರೀದಿ ಮಾಡುವವರು ಮಾತ್ರವಲ್ಲ, ಮಾರಾಟ ಮಾಡುವವರು ಕೂಡ ಆಸ್ತಿ ನಿಯಮಗಳ ಬಗ್ಗೆ ತಿಳಿದುಕೊಳ್ಳಬೇಕು. ಇಲ್ಲವಾದರೆ ಆಸ್ತಿ ನೋಂದಣಿಯ ಸಮಯದಲ್ಲಿ ಒಂದಲ್ಲ ಒಂದು ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ. ಹಾಗಾದರೆ ಆಸ್ತಿ ಮಾರಾಟ ಮಾಡುವಾಗ ಯಾವ ಪ್ರಮುಖ ನಿಯಮಗಳನ್ನು ಗಮನದಲ್ಲಿರಿಸಿಕೊಳ್ಳಬೇಕು ಎಂಬುದನ್ನು ನೋಡೋಣ, ಬನ್ನಿ. ಇದಕ್ಕಿಂತ ಹೆಚ್ಚು ನಗದು ವ್ಯವಹಾರ ಮಾಡುವಂತಿಲ್ಲ. ಯಾವುದೇ ಭೂಮಿ, ಜಮೀನು ಅಥವಾ ಮನೆ ಮಾರಾಟ ಮಾಡುವುದಿದ್ರೆ 19,999 ರೂಪಾಯಿಗಳಿಗಿಂತ ಹೆಚ್ಚಿನ ನಗದು ವಹಿವಾಟು ನಡೆಸುವಂತಿಲ್ಲ. 20,000ಕ್ಕಿಂತ ಹೆಚ್ಚಿನ ಹಣಕಾಸಿನ ವ್ಯವಹಾರವಾಗಿದ್ದರೆ ಅದನ್ನು ದಾಖಲೆಗಳ ಸಮೇತ ಆನ್ಲೈನ್ನಲ್ಲಿಯೇ ಮಾಡಬೇಕು ಅಥವಾ ಬ್ಯಾಂಕಿಗೆ ಹೋಗಿ ಚೆಕ್ ಬರೆಯುವುದರ ಮೂಲಕ ಹಣ ಕೊಡಬೇಕು. ಇದನ್ನು ಹೊರತುಪಡಿಸಿ 20,000 ರೂಪಾಯಿಗಿಂತ ಹೆಚ್ಚಿನ ನಗದು ವಹಿವಾಟು ಮಾಡುವಂತಿಲ್ಲ. ಆಸ್ತಿ ಖರೀದಿ ನಿಯಮದಲ್ಲಿ ಬದಲಾವಣೆ. ಆದಾಯ ತೆರಿಗೆ ಕಾಯ್ದೆ 269SS, 269T, 271D ಮತ್ತು 271E ಸೆಕ್ಷನ್ಗಳನ್ನು 2015ರಲ್ಲಿ ಬದಲಾವಣೆ ಮಾಡಲಾಗಿದೆ.
ಈ ನಿಯಮಗಳ ಪ್ರಕಾರ ನೀವು ಎಷ್ಟೇ ಮೌಲ್ಯದ ಆಸ್ತಿ ಮಾರಾಟ ಮಾಡಿದರೂ ಕೂಡ 20,000 ಹೆಚ್ಚಿನ ನಗದು ಮಾಡುವಂತಿಲ್ಲ. ದೇಶದ ಆದಾಯ ತೆರಿಗೆ ಇಲಾಖೆ ಇಂತಹ ಹಣಕಾಸಿನ ವ್ಯವಹಾರದ ಮೇಲೆ ಒಂದು ಕಣ್ಣಿಟ್ಟಿರುತ್ತದೆ. ಹಾಗಾಗಿ ಆಸ್ತಿ ಮಾರಾಟದ ಸಮಯದಲ್ಲಿ ಪಡೆದುಕೊಳ್ಳುವ ಕ್ಯಾಶ್ ಅಥವಾ ನಗದು 20,000 ಮೇಲಿದ್ದರೆ ಅದಕ್ಕೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ದಂಡ ಪಾವತಿಸಬೇಕಾಗುತ್ತದೆ. ದೇಶದಲ್ಲಿ ಅಕ್ರಮ ವಹಿವಾಟು ತಡೆಗಟ್ಟುವ ಸಲುವಾಗಿ ಈ ಹೊಸ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ಹಾಗಾಗಿ ಇನ್ಮುಂದೆ ಯಾವುದೇ ರೀತಿಯ ಆಸ್ತಿ ಖರೀದಿ ಮತ್ತು ಮಾರಾಟ ಮಾಡುವುದಿದ್ದರೆ 2 ಯೋಚಿಸಿ. ಯಾವುದೇ ರೀತಿಯ ವಂಚನೆ ಆಗದೇ ಇರುವ ರೀತಿಯಲ್ಲಿ, ನಿಮ್ಮ ಹಣ ವೇಸ್ಟ್ ಆಗದೇ ಇರುವ ರೀತಿಯಲ್ಲಿ ಆಸ್ತಿ ಖರೀದಿ ಮಾಡಿ. ನೋಂದಣಿ ನಿಯಮಗಳ ಬಗ್ಗೆ ತಿಳಿದುಕೊಂಡು ಹಣಕಾಸಿನ ವ್ಯವಹಾರ ಮಾಡಿದರೆ ಹೆಚ್ಚು ಸೂಕ್ತ. ಪಡಿತರ ಚೀಟಿದಾರರಿಗೆ ಇಂದು ಭಾರತದ ಸರ್ಕಾರದಲ್ಲಿ ಅನೇಕ ರೀತಿ ಸೌಲಭ್ಯವನ್ನು ನೀಡಲಾಗ್ತಿದೆ ಎಂದು ಹೇಳಬಹುದು. ಪಡಿತರ ಚೀಟಿದಾರರಿಗೆ ಆಹಾರ ಸೌಲಭ್ಯ ಸಿಗುವ ಜೊತೆಗೆ ಸರ್ಕಾರದ ಇತರ ಬಡವರ್ಗಕ್ಕೆ ನೀಡಲಾಗುವ ಸೇವಾ ಸೌಲಭ್ಯ ಸಹ ನಿಮಗೆ ಸಿಗಲಿದೆ ಎಂದು ಹೇಳಬಹುದು. ರಾಜ್ಯದಲ್ಲಿ ಅನ್ನಭಾಗ್ಯ ಯೋಜನೆ ಈ ಹಿಂದೆ ಜಾರಿಯಾಗುತ್ತಿದ್ದ ವೇಳೆಯಲ್ಲಿ ಅನೇಕ ರೀತಿಯಾಗಿ ಸೇವಾ ಸೌಲಭ್ಯ ಸಿಕ್ಕಿತ್ತು ಎನ್ನಬಹುದು. ನಾವಿಂದು ನೀಡುವ ಮಾಹಿತಿ ನಿಮಗೆ ಕೇಂದ್ರ ಸರ್ಕಾರದ ವಿನೂತನ ಪರಿಕಲ್ಪನೆ ಬಗ್ಗೆ ತಿಳಿಸಲಿದ್ದೇವೆ. ಕೇಂದ್ರ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಗುಡ್ ನ್ಯೂಸ್ ಒಂದು ಹೊರಬಿದ್ದಿದೆ. ಅದರ ಪ್ರಕಾರ ಸರ್ಕಾರದ ಮಾರ್ಗದರ್ಶನದ ಅನ್ವಯ ನಾಗರಿಕ ಸರಬರಾಜು ಇಲಾಖೆಯಿಂದ ನಾಗರಿಕರಿಗೆ ಬಡತನದ ಆಧಾರದ ಮೇಲೆ ಆಹಾರ ಧಾನ್ಯವನ್ನು ಉಚಿತವಾಗಿ ನೀಡಲಾಗುತ್ತಿದ್ದು APL, BPL ಹಾಗೂ ಅಂತ್ಯೋದಯ ಕಾರ್ಡ್ ಮೂಲಕ ಸೌಲಭ್ಯ ಸಿಗುತ್ತಿದೆ. ಮಾಸಿಕವಾಗಿ ಕೆಲವೊಂದು ಆಹಾರ ಧಾನ್ಯ ಉಚಿತವಾಗಿ ಲಭ್ಯವಾಗುತ್ತಿದ್ದರೆ ಇನ್ನು ಕೆಲವೊಂದು ಕಡಿಮೆ ಬೆಲೆಗೆ ನೀಡಲಾಗುತ್ತಿದೆ. ಒಂದು ರಾಷ್ಟ್ರ ಒಂದು ಪಡಿತರ ವ್ಯವಸ್ಥೆ. ರಾಷ್ಟ್ರೀಯ ಮಟ್ಟದಲ್ಲಿ ಆಯಾ ರಾಜ್ಯಕ್ಕೆ ಅನುಸಾರವಾಗಿ ಪ್ರತ್ಯೇಕ ಪಡಿತರ ವ್ಯವಸ್ಥೆ ನೀಡಲಾಗುವುದು. ಹಾಗಾಗಿ ಒಂದು ರಾಷ್ಟ್ರ ಒಂದು ಪಡಿತರ ವ್ಯವಸ್ಥೆ ಮಾಡಲಾಗುವುದು. ಈ ಬಗ್ಗೆ ಕೇಂದ್ರ ಸರ್ಕಾರ ಕೂಡ ಇಂತಹ ಒಂದು ಯೋಜನೆ ಜಾರಿಗೆ ತರಲು ಮುಂದಾಗಿದ್ದು, ಇದರಿಂದಾಗಿ ಕೇಂದ್ರದಿಂದ ನಿಮಗೆ ಅನೇಕ ತರನಾದ ಆಹಾರ ಧಾನ್ಯ ಸಿಗಲಿದೆ ಎನ್ನಬಹುದು. ಜೊತೆಗೆ ಬಡತನ ರೇಖೆಗಿಂತ ಕೆಳಗಿನವರಿಗೆ ಒಂದು ಬೆಂಬಲ ಸಿಗುತ್ತದೆ. ಉತ್ತರ ಪ್ರದೇಶದಲ್ಲಿ ವಿನೂತನ ಪ್ರಯತ್ನ. ನಮ್ಮ ರಾಜ್ಯದಲ್ಲಿ ಅನ್ನಭಾಗ್ಯ ಯೋಜನೆ ಜಾರಿಗೆ ತಂದಂತೆ ಉತ್ತರ ಪ್ರದೇಶದಲ್ಲಿ ವಿನೂತನ ಯೋಜನೆ ಜಾರಿಗೆ ತರುವ ಬಗ್ಗೆ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಮುನ್ನುಡಿ ಬರೆದಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಸರ್ಕಾರವು 46 ವಸ್ತುಗಳು ಉಚಿತ ವಿತರಣೆ ಮಾಡಲಾಗುವುದು. ಹಾಗಾಗಿ ಮುಂದಿನ ದಿನ ಲೋಕಸಭಾ ಚುನಾವಣೆ ಅವಧಿಯಲ್ಲಿ ಕೇಂದ್ರದ ನೆಲೆಯಲ್ಲಿ BJP ಸರ್ಕಾರ ಜಾರಿಗೆ ಬಂದರೆ 46 ವಸ್ತು ರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯದ ಎಲ್ಲ ಭಾಗಕ್ಕೂ ಸಿಗಲಿದೆ. ಈ ಎಲ್ಲ ವಸ್ತು ಸಿಗುತ್ತದೆ. ಟೂತ್ಪೇಸ್ಟ್, ಬಿಸ್ಕತ್ತು, ಕಾಫಿ, ಹಾದು, ಹಾಲಿನ ಪ್ಯಾಕೆಟ್, ಬ್ರೆಡ್, ಟೀ ಪ್ಯಾಕೆಟ್, ರಾಜ್ಮಾ, ಕ್ರೀಮ್, ಒಣಹಣ್ಣು, ಮಸಾಲೆ, ಹಾಲಿನ ಎಲೆ, ಕನ್ನಡಿ, ಸಾಬೂನು, ಶಾಂಪೂ, ಸೋಯಾಬೀನ್, ಹಾಲಿನ ಪುಡಿ, ಮಗುವಿನ ಬಟ್ಟೆ, ಸೊಳ್ಳೆ ಪರದೆ, ಲಾಕ್, ಬಾಚಣಿಗೆ, ಬಟ್ಟೆ ಒಗೆಯುವ ಪುಡಿ, ಪಾತ್ರೆ ತೊಳೆಯುವ ಪುಡಿ, ಒರೆಸುವ ಬಟ್ಟೆ, ಮಸಾಜ್ ಎಣ್ಣೆ, ಶೇವಿಂಗ್ ಕ್ರೀಮ್, ನೀರಿನ ಪೈಪ್, ನೈಲಾನ್ ಬಟ್ಟೆ, ಬಾತ್ರೂಮ್ ಕ್ಲೀನರ್, ಬಾಡಿ ಲೋಷನ್, ಸ್ಯಾನಿಟರಿ ನ್ಯಾಪ್ಕಿನ್ ಸೇರಿ 46 ವಸ್ತುಗಳು ಜನರಿಗೆ ಸಿಗಲಿದೆ.